ಒನ್ ಪ್ರೈಮ್ ನ್ಯೂಸ್ ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದರಾಮಯ್ಯ ಶ್ರೀರಾಮುಲು ಒಳ ಒಪ್ಪಂದ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಸಿಎಂ ಆಗಬೇಕು ಎಂದು ಅವರು ಹೇಳಿರೋದು ಸಂತೋಷ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ. ಏನೇನು ಹೇಳಿಕೆ ನೀಡಿ ಸರ್ಕಾರಕ್ಕೆ ಮುಜುಗರ ತರಬೇಡಿ. ಅತಿಯಾದ ಬುದ್ಧಿವಂತಿಕೆ ಒಳ್ಳೆಯದಲ್ಲ. ಸಚಿವ ಮಾಧುಸ್ವಾಮಿ ವಿರುದ್ಧ ರೇಣುಕಾಚಾರ್ಯ ವಾಗ್ದಾಳಿ. ನಮ್ಮ ಸರ್ಕಾರ ದೇಶ ವಿರೋಧಿಗಳನ್ನ ಸಹಿಸೋದಿಲ್ಲ. ಈಗ ಸ್ಯಾಂಪಲ್ ನೋಡಿದ್ದೀರಿ. ಅಗತ್ಯ ಬಿದ್ರೆ ಯೋಗಿ ಮಾದರಿಯ ಕ್ರಮವೂ ಆಗುತ್ತೆ. ಕೆಎಸ್ ಈಶ್ವರಪ್ಪ ಹೇಳಿಕೆ. ಮಹಿಳಾ ಶಕ್ತಿಯ ಬಗ್ಗೆ ಮಾತನಾಡುವವರು ದೇಶದ ಮಹಿಳೆಯರಿಗೆ ನೀಡುವ ಸಂದೇಶವೇನು? ಇಡೀ ದೇಶವೇ ನಿಮ್ಮ ಮಾತು ಹಾಗೂ ಕಾರ್ಯಗಳ ನಡುವಿನ ವ್ಯತ್ಯಾಸವನ್ನ ನೋಡ್ತಾ ಇದೆ. ರಾಹುಲ್ ಗಾಂಧಿ ವಾಗ್ದಾಳಿ. ಕೇಂದ್ರ ಸರ್ಕಾರ ಎಲ್ಲದಕ್ಕೂ ಜಿಎಸ್ಟಿ ತಂದು ಹಲವು ಉದ್ಯಮಗಳನ್ನು ಮುಚ್ಚುವಂತೆ ಮಾಡುತ್ತಿದೆ. ಇದರಿಂದಾಗಿ ಸಹಜವಾಗಿ ಸಿನಿಮಾಗಳು ಸೋಲ್ತಾ ಇದೆ. ನಿರ್ದೇಶಕ ಅನುರಾಗ್ ಕಶ್ಯಪ್ ಹೇಳಿಕೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವ ಶ್ರೀರಾಮುಲು ಮಧ್ಯೆ ಯಾವ ಒಪ್ಪಂದ ನಡೆದಿದೆ ಅಂತ ನನಗೆ ಗೊತ್ತಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನನಗೆ ಒಳ ಒಪ್ಪಂದಗಳ ಅನುಭವ ಇಲ್ಲ. ಸಿದ್ದರಾಮಯ್ಯ ಸಿಎಂ ಆಗಬೇಕು ಎಂದು ಶ್ರೀರಾಮುಲು ಹೇಳಿದ್ದಾರೆ. ಸಂತೋಷ, ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಆಯ್ತಲ್ಲ, ಇದು ಸಂತೋಷ ಅಲ್ವಾ? ಬೇರೆ ಪಕ್ಷದ ನಾಯಕರು ನಮ್ಮ ಪಕ್ಷದ ಅಧಿಕಾರಕ್ಕೆ ಬರುವ ಬಗ್ಗೆ ಮಾತನಾಡ್ತಾ ಇರೋದು ಖುಷಿಯ ವಿಚಾರವಾಗಿದ್ದು ಶ್ರೀರಾಮುಲು ಮತ್ತು ಮಾಧುಸ್ವಾಮಿಗೆ ನಾನು ಅಭಿನಂದಿಸ್ತೇನೆ ಅಂತ ತಿರುಗೇಟನ್ನ ನೀಡಿದ್ದಾರೆ. ಮಾಧುಸ್ವಾಮಿ ನಾನೇ ಮೇಧಾವಿ, ನಾನೇ ಬುದ್ಧಿವಂತ ಅಂದುಕೊಂಡಿದ್ದಾರೆ. ಅತಿಯಾದ ಬುದ್ಧಿವಂತಿಕೆ ಒಳ್ಳೆಯದಲ್ಲ. ಸಚಿವರು ಇನ್ನು ಮುಂದಾದ್ರೂ ಚೆನ್ನಾಗಿ ಕೆಲಸ ಮಾಡಲಿ. ಏನೇನೋ ಹೇಳಿಕೆ ನೀಡಿ ಸರ್ಕಾರಕ್ಕೆ ಮುಜುಗರ ತಡಬೇಡಿ ಅಂತ ಸಚಿವ ಜೆಸಿ ಮಾಧುಸ್ವಾಮಿ ವಿರುದ್ಧ ಶಾಸಕ ಎಂಪಿ ರೇಣುಕಾಚಾರ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಚಿವ ಮಾಧುಸ್ವಾಮಿ ಸದನದ ಒಳಗೆ ವಿಪಕ್ಷಗಳನ್ನ ಸಮರ್ಥವಾಗಿ ಹಣಿತಾರೆ. ಆದರೆ ಹೊರಗಡೆ ಯಾಕೆ ಈ ರೀತಿ ಹೇಳಿಕೆ ಕೊಡ್ತಾರೋ ಗೊತ್ತಿಲ್ಲ. ಯಾವ ಯಾವ ಕಾರಣಕ್ಕೋ ಸಚಿವರಾಗಿದ್ದಾರೆ. ಈ ಬಗ್ಗೆ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ, ಹಾದಿಬೀದಿಯಲ್ಲಿ ಚರ್ಚೆ ಮಾಡಲ್ಲ ಅಂತ ಹೇಳಿದ್ರು. ಈಗ ಸ್ಯಾಂಪಲ್ ನೋಡಿದ್ದೀರಿ, ಮುಂದೆ ಕಾಯ್ತೀರಿ. ಅಗತ್ಯ ಬಿದ್ರೆ ಯೋಗಿ ಮಾದರಿಯ ಕ್ರಮವೂ ಆಗುತ್ತೆ. ನಮ್ಮ ಸರ್ಕಾರ ದೇಶ ದ್ರೋಹಿಗಳನ್ನ ಸಹಿಸೋದಿಲ್ಲ ಅಂತ ಮಾಜಿ ಮಂತ್ರಿ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಕೊಲೆ ಮಾಡುವವರಿಗೆ ಕಾಂಗ್ರೆಸ್ ಬೆಂಬಲವಿದೆ. ಹಿಂದೂ ವಿರೋಧಿ ಗೂಂಡಾಗಳಿಗೆ ಈಗಲಾದ್ರೂ ಬುದ್ಧಿ ಹೇಳಲಿ. ಹಿಂದೂ ಸಮಾಜ ದುರ್ಬಲ ಅಂತ ಯಾರೂ ಭಾವಿಸಬೇಡಿ. ಸಿದ್ದರಾಮಯ್ಯ ಮುಸ್ಲಿಮರ ಜಾಗ ಎಂದಿದ್ದಾರೆ. ಈ ದೇಶ ಹಿಂದೂಗಳಿಗೆ ಸೇರಿದ್ದು ಮುಸಲ್ಮಾನರ ಸ್ವತ್ತಲ್ಲ ಅಂತ ತಮ್ಮ ನಾಲಗೆಯನ್ನ ಹರಿಬಿಟ್ಟಿದ್ದಾರೆ. ಇನ್ನು ಆಸಿಫ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಕಾಂಗ್ರೆಸ್ನವರು ಯಾಕೆ ಹೇಳ್ತಾ ಇಲ್ಲ ಎಂದು ಸಿದ್ದರಾಮಯ್ಯ ಅವರನ್ನ ಪ್ರಶ್ನಿಸಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಈ ರಾಜ್ಯ ತಣ್ಣಗಿತ್ತ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಬಿಲ್ಕಿಸ್ ಬಾನು ಅತ್ಯಾಚಾರಿಗಳನ್ನ ಗುಜರಾತ್ ಸರ್ಕಾರ ಗೋಧ್ರಾ ಸಬ್ ಜೈಲ್ನಿಂದ ಬಿಡುಗಡೆ ಮಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. 5 ತಿಂಗಳ ಗರ್ಭಿಣಿ ಮಹಿಳೆಯ ಮೇಲೆ ಅತ್ಯಾಚಾರವೆಸಗಿದ ಹಾಗೂ ಆಕೆಯ 3 ವರ್ಷದ ಮಗುವನ್ನ ಕೊಂದವರನ್ನ ಆಜಾದಿ ಕೆ ಅಮೃತ ಮಹೋತ್ಸವದ ಸಮಯದಲ್ಲಿ ಬಿಡುಗಡೆ ಮಾಡಲಾಯಿತು. ಮಹಿಳಾ ಶಕ್ತಿಯ ಬಗ್ಗೆ ಮಾತನಾಡುವವರು ದೇಶದ ಮಹಿಳೆಯರಿಗೆ ನೀಡುವ ಸಂದೇಶವೇನು? ಪ್ರಧಾನಿಗಳೇ, ಇಡೀ ದೇಶವೇ ನಿಮ್ಮ ಮಾತು ಹಾಗೂ ಕಾರ್ಯಗಳ ನಡುವಿನ ವ್ಯತ್ಯಾಸವನ್ನ ನೋಡ್ತಿದೆ ಅಂತ ಹೇಳಿದ್ರು. ಗುಜರಾತ್ನಲ್ಲಿ ಬಿಲ್ಕಿಸ್ ಬಾನು ಅಪರಾಧಿಗಳಿಗೆ ಹೂವಿನ ಹಾರ ಹಾಕಿ ಸ್ವಾಗತಿಸಿ ಬಿಡುಗಡೆಗೊಳಿಸಿದ ಸರ್ಕಾರದ ನಡೆಯನ್ನ ಹಿರಿಯ ಕಾಂಗ್ರೆಸ್ ನಾಯಕ ಚಿದಂಬರಂ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಹಿಳೆಯರನ್ನ ಗೌರವಿಸುವಂತೆ ಪ್ರಧಾನಿ ಮೋದಿಯವರು ಜನರಿಗೆ ಸೂಚಿಸಿದ ಕೆಲವೇ ಗಂಟೆಗಳ ಬಳಿಕ ಗುಜರಾತ್ ಸರ್ಕಾರವು ಸಾಮೂಹಿಕ ಅತ್ಯಾಚಾರದ ಅಪರಾಧಿಗಳನ್ನ ಇನ್ನುಳಿದ ಶಿಕ್ಷೆಗಳಿಂದ ಪಾರು ಮಾಡಿದೆ. ಗುಜರಾತ್ ಸರ್ಕಾರದ ಉದ್ದೇಶಿತ ಕ್ರಮದ ಬಗ್ಗೆ ಪ್ರಧಾನಿಗೆ ತಿಳಿದಿಲ್ಲವೇ ಅಂತ ಪ್ರಶ್ನಿಸಿದ್ದಾರೆ. ಸುಮಾರು 200 ಕೋಟಿ ರೂಪಾಯಿ ಮೊತ್ತದ ಸುಲಿಗೆ ಮಾಡಿದ ಆರೋಪ ಎದುರಿಸ್ತಾ ಇರುವ ಸುಖೇಶ್ ಚಂದ್ರಶೇಖರ್ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ ಅವರನ್ನ ಆರೋಪಿ ಎಂದು ಹೆಸರಿಸಲಾಗಿದೆ. ಸುಲಿಗೆ ಪ್ರಕರಣದ ಹಣದ ಜಾಡು ಹಿಡಿದು ತನಿಖೆ ನಡೆಸುತ್ತಿರುವ ಜಾರಿ ನಿರ್ದೇಶನಾಲಯ ದಿಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸಿದ ಪೂರಕ ಆರೋಪ ಪಟ್ಟಿಯಲ್ಲಿ ನಟಿಯನ್ನ ಆರೋಪಿ ಎಂದು ಹೆಸರಿಸಲಾಗಿದೆ. ಇದಕ್ಕೂ ಮೊದಲು ನಟಿಗೆ ಸೇರಿದ ಆಸ್ತಿಯನ್ನ ಇಡಿ ಮುಟ್ಟುಗೋಲು ಹಾಕಿಕೊಂಡಿತ್ತು ಮತ್ತು ಆಕೆಯನ್ನ ಕೂಡ ವಿಚಾರಣೆ ನಡೆಸಿತ್ತು.
ಇತ್ತೀಚೆಗೆ ಬಿಡುಗಡೆಯಾದ ಬಹುತೇಕ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಮಖಾಡೆ ಮಲಗಿವೆ. ಈ ಸೋಲನ್ನ ವ್ಯಾಖ್ಯಾನಿಸಿದ ನಿರ್ದೇಶಕ ಅನುರಾಗ ಕಶ್ಯಪ್, ಕೇಂದ್ರ ಸರ್ಕಾರ ಎಲ್ಲದಕ್ಕೂ ಜಿಎಸ್ಟಿ ತಂದು ಹಲವು ಉದ್ಯಮಗಳನ್ನ ಮುಚ್ಚುವಂತೆ ಮಾಡ್ತಾ ಇದೆ. ಈಗ ಎಲ್ಲದಕ್ಕೂ ಜಿಎಸ್ಟಿ ಕಟ್ಟಬೇಕಾದ ಅನಿವಾರ್ಯತೆ ಎದುರಾಗಿದೆ. ತಿನ್ನುವ ಪನ್ನೀರಿಗೂ ಜನರು ಜಿಎಸ್ಟಿ ಕಟ್ಟಬೇಕು. ಹಾಗಾಗಿ ಜನರ ಹತ್ತಿರ ದುಡ್ಡಿಲ್ಲ, ಹಣವೇ ಇಲ್ಲದೆ ಅವರು ಸಿನಿಮಾ ನೋಡೋದಕ್ಕೆ ಬರಲು ಹೇಗೆ ಸಾಧ್ಯ? ಸಹಜವಾಗಿ ಸಿನಿಮಾಗಳು ಸೋಲುತ್ತಾ ಇದೆಯಂತ ಕೇಂದ್ರ ಸರ್ಕಾರದ ಕಾಲೆಳೆದಿದ್ದಾರೆ. ಇದು ಇವತ್ತಿನ ಪ್ರೈಮ್ ನ್ಯೂಸ್ ನೋಡ್ತಾ ಇರಿ. ಸಮಾಜಕ್ಕಾಗಿ ಕನ್ನಡ ವನ್ ನ್ಯೂಸ್. ನಮಸ್ಕಾರ.